ಹಾಯ್, ನಾನು ನಿಮ್ಮ ಕರ್ಣ ಗೇಮರ್ ಗೈಸ್. ನಾನು ಪ್ರತಿ ವೆಡ್ನಸ್ಡೇ ಜಿ ಟಿ ಎ ಗೇಮ್ ಪ್ಲೇ ಆಗ್ತೀನಿ, ಓಕೆನಾ? ಯಾರ್ಯಾರೆಲ್ಲ ಫ್ಯಾನ್ಸ್ ಇದ್ದಾರೆ ಅವರಿಗೆಲ್ಲ. ಓಕೆ, ಎಪಿಸೋಡ್ ಕಡೆಗೆ ವಾಪಸ್ ಬರೋಣ. ಸೊ ಲಾಸ್ಟ್ ಮ್ಯಾಚ್ ಲಾಸ್ಟ್ ಎಪಿಸೋಡ್ ಏನಾಗಿತ್ತು ಅಂದರೆ, ಮೈಕಲ್ ಬಂದುಬಿಟ್ಟು ಕಾರ್ ಕಳ್ಳತನ ಮಾಡೋಕೆ ಹೋಗಿದ್ದ ಬಿಸ್ನೆಸ್ ಮನೆಗೆ. ಸೊ ಅಲ್ಲಿ ಇರೋ ಬರೋ ಸೆಕ್ಯೂರಿಟಿ ಗಾರ್ಡ್ಸಿಗೆಲ್ಲ ಹೊಡೆದ. ಸೊ ಸೆಕ್ಯೂರಿಟಿ ಗಾರ್ಡ್ಸಿಗೆಲ್ಲ ಹೊಡೆದು ಪೊಲೀಸ್ ಕಾರ್ ತೊಗೊಂಡು ಹೋಗಬೇಕಾದ್ರೆ ಎಲ್ಲ ಫುಲ್ ಪೊಲೀಸೆಲ್ಲ ಅಟ್ಯಾಕ್ ಮಾಡಿಬಿಟ್ರು. ಸೊ ಅವರಿಂದ ತಪ್ಪಿಸ್ಕೊಂಡು ತುಂಬ ಕಷ್ಟ ಇತ್ತು. ಗಾಡಿ ಎತ್ಕೊಂಡು ಹೋಗಿ ಎಲ್ಲೋ ಪಲ್ಟಿ ಹೊಡಿಸಿ ಅವನೆಗೋ ಹೆಂಗೋ ಮಾಡಿ ಬೇರೆಯವ್ರ ಗಾಡಿ ತೊಗೊಂಡು ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ಓಕೆನಾ? ಸೊ ಗೈಸ್, ಈ ಎಪಿಸೋಡ್ಗೆ ವಾಪಸ್ ಬರೋಣ. ಸೊ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಫ್ರ್ಯಾಂಕ್ಲಿನ್ ಬಂದುಬಿಟ್ಟು ಜೈಲಲ್ಲಿದ್ದಾನೆ. ಸೊ ಅವನ್ನ ಹೆಂಗಾರು ಮಾಡಿ ಬಿಡಿಸ್ಕೊಂಬರ್ಬೇಕು, ಯಾಕಂದರೆ ಅವ್ನು ಬಿಡಿಸ್ಕೊಂಬಂದ್ರೇ ನನ್ನ ಕಡೆ ಎಲ್ಲ ಏನಾರು ಕೆಲಸ ಮಾಡೋಕ್ಕೆ ಸಾಧ್ಯ, ಓಕೆನಾ? ಅವನನ್ನು ಬಲಗೈ ಬಂಟ, ಅವ್ನು ಜೈಲಲ್ಲಿದ್ದಾನೆ, ಅವ್ನು ಇಲ್ಲ ಅಂದರೆ ನಾನೇನು ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಬೇಗ ಬೇಗ ಹೋಗಿ ಫ್ರ್ಯಾಂಕ್ಲಿನ ಕರ್ಕೊಂಬರ್ಬೇಕು ಜೈಲಿಂದ. ಸೊ ನಾನಾಗಲೇ ಕಾಲ್ ಮಾಡಿ ಹೇಳಿದ್ದೀನಿ, ಸೊ ಬೇಗ ಬೇಗ ರಿಲೀಸ್ ಮಾಡಿ ಅವನ್ನ ಅಂತೇಳಿ. ಸೊ ಅವರೆಲ್ಲ ಏನಂದಿದ್ದಾರೆ ಅಂದರೆ, ಓಕೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿದರೆ. ಸೊ ಜೈಲ್ ಬಂದುಬಿಟ್ಟು ತುಂಬಾ ಅಂದರೆ ತುಂಬಾ ದೂರ ಇದೆ, ಓಕೆನಾ? ಸೊ ನೋಡ್ತಿರ್ಬೋದು ಎಷ್ಟು ದೂರ ಇದೆ ಅಂತ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಿಮಗೆ ಡೈರೆಕ್ಟಾಗಿ ಅಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸುಬ್ಬಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಪಬ್ಜಿ ಗೇಮ್ ಪ್ಲೇ, ಹಾಗೆ ಜಿ ಟಿ ಗೇಮ್ ಪ್ಲೇ, ಹಾಗೆ ಡಿಫ್ರೆಂಟ್ ಥರದ ಗೇಮ್ಸ್ನ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋಗೆ ಅಟ್ಲೀಸ್ಟ್ 2000 ಲೈಕ್ಸ್ ಏ ಮಾಡೋಣ, ಓಕೆನಾ? ಅಟ್ಲೀಸ್ಟ್ 2000 ಲೈಕ್ಸ್ ದಯವಿಟ್ಟು ಕಂಪ್ಲೀಟ್ ಮಾಡಿ. ನನಗೂ ಜಿ ಟಿ ಗೇಮ್ ಪ್ಲೇ ಹಾಕಕ್ಕೆ ಇಷ್ಟ ಇದೆ, ಬಟ್ ಯಾರು ಸಪೋರ್ಟೇ ಮಾಡ್ತಿಲ್ಲ, ಅದಕ್ಕೆ ಆಗ್ತಿಲ್ಲ. ಸೊ ಇವಾಗ ವಾಪಸ್ ಗೇಮ್ ಕಡೆಗೆ ಬರೋದಾದರೆ, ಫ್ರ್ಯಾಂಕ್ಲಿನ್ ಬಂದುಬಿಟ್ಟು, ಅದೇ ಸಾರಿ, ಮೈಕಲ್ ಬಂದುಬಿಟ್ಟು ಇವಾಗ ಫ್ರ್ಯಾಂಕ್ಲಿನಿಗೆ ಕರ್ಕೊಂಬರ್ತಾನೆ. ಫ್ರ್ಯಾಂಕ್ಲಿನ್ ಕರ್ಕೊಂಬಂದರು, ಅವ್ನಿಗೆ ಏನೋ ಒಂದು ಗಿಫ್ಟ್ ಕೊಡೋಣ, ಓಕೆನಾ? ಪಾಪ ಅವ್ನು ಇಷ್ಟು ದಿನ ಜೈಲಲ್ಲಿದ್ದಾನೆ ಪಾಪ. ಸೊ ಇವಾಗ ಅವ್ನು ಜೈಲಿನ ಅವಧಿ ಮುಗಿದಿದೆ. ಸೊ ಅವನಿಗೆ ಜೈಲರ್ಗೆ ಹೇಳಿ ನಾನು ಕೂಡ ಬೇಗ ಬಿಗ್ಸಿದ್ದೀನಿ, ಇನ್ನೂ ಒಂದು ತಿಂಗಳಿತ್ತು, ಬಟ್ ಇವಾಗಲೇ ನಾನು ಬಿಡಿಸ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಡೈರೆಕ್ಟಾಗಿ ಇಲ್ಲಿ ಸಿಗ್ತಾ ಇದ್ದೀನಿ. ಸೊ ಓಕೆ, ಬಂದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಬೇಗ ಬೇಗ ಫ್ರ್ಯಾಂಕ್ಲಿನಿಗೆ ಕರ್ಕೊತೀನಿ ಜೈಲಿಂದ. ಆಗಲೇ ಬೆಳಗ್ಗೆ ಆಗಿ ಬಂತು, ಅವನಾಗಲೇ ರಿಲೀಸ್ ಆಗಿ ಒಂದು 7 ಒಂದು 4 5 ಗಂಟೆ ಆಗಿದೆ. ಸೊ ಅವಾಗಲಿಂದ ಹೊರಗೆ ಕಾಯ್ತಿದ್ದಾನೆ. ಚಳಿ ಮಳೆ ಏನೂ ಇಲ್ಲ, ಪಾಪ ಬನೇನ ಅಷ್ಟೇ ಹಾಕೊಂಡವನೆ, ನೀವೇ ನೋಡ್ತಿರ್ಬೋದು. ಸೊ ಬೇಗ ಬೇಗ ಇವನ್ನ ಕಾರಲ್ಲಿ ಕರ್ಕೊಂಡೋಣ. ಕಾರಲ್ಲಿ ಕರ್ಕೊಂಡು ಬೇಗ ಬೇಗ ಇವನಿಗೆ ಹೋಗಿ ಒಂದು ಗಿಫ್ಟ್ ಕೊಡೋಣ. ಏನು ಗಿಫ್ಟ್ ಅಂದರೆ, ಅವನಿಗೆ ಒಂದು ಬೈಕ್ ಕೊಡ್ಸೋಣ, ಓಕೆನಾ? ಅವನಿಗೆ ಬೈಕ್ ಅಂದರೆ ತುಂಬ ಇಷ್ಟ ಇದೆ, ಓಕೆನಾ? ಸೊ ಅವನು ಕಾರಲ್ಲಿ ಬಂದ ಮಾತಾಡಿಸ್ದೆ ಅವನಿಗೆ. ಪಾಪ ಬೇಜಾರಾಗಿದ್ದು, ಅವನು ನಾನು ಹೌದು ಅಲ್ಲೋ ಅಂತೇಳಿ. ಯಾಕಂದರೆ ಅವನು ಕಾರ್ ತೊಗೊಂಡ್ಬಿಟ್ಟಿದ್ದೀನಿ ಈ ಕಾರು ನನ್ನ ಹತ್ರ. ನಾನು ಅವನ್ನ ಮೀಟ್ ಆದಾಗ ಲಾಸ್ಟ್ ಸತಿ ಒಂದು ಜೈಲಿಗೆ ಹೋಗಿಂತ ಮುಂಚೆ ಬರೀ ಬ್ಲೂ ಕಲರ್ ಕಾರ್ ಇತ್ತು ನನ್ನ ಹತ್ರ, ಬಟ್ ಇವಾಗ ಬ್ಲ್ಯಾಕ್ ಕಲರ್ ಕಾರ್ ನೋಡಿ ಯಾರೋ ಅನ್ಕೊಂಡ್ಬಿಟ್ಟಿದ್ದೆ, ಕನ್ಫ್ಯೂಸು. ಆಮೇಲೆ ನಾನೇ ಅಂತ ಗೊತ್ತಾಯಿತು. ಸೊ ಇವಾಗ ಅವನಿಗೆ ಡೈರೆಕ್ಟಾಗಿ ಕರ್ಕೊಂಡು ಬೈಕ್ ಕೊಡ್ಸೋಣ, ಓಕೆನಾ? ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಓಕೆ, ಇವಾಗ ನಾನು ಗ್ಯಾರೇಜ್ ಸಿಟಿ ಒಳಗೆ ಬಂದೆ. ಸೊ ಇವಾಗ ಹುಡುಕ್ತಾ ಇದ್ದೀನಿ ಫ್ರ್ಯಾಂಕ್ಲಿನ್ಗೆ ಕಾರ್ ಕೊಡಿಸ್ಬೇಕಲ್ಲ. ಸೊ ಕಾರಲ್ಲ, ಓಕೆ ಬೈಕ್ ಕೊಡಿಸ್ಬೇಕಲ್ಲ. ಸೊ ಅದಕ್ಕೆ ಯಾಕೋ ಗೊತ್ತಿಲ್ಲ, ಲಾಸ್ ಏಂಜಲ್ಸಲ್ಲಿ ತುಂಬ ಜನ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ, ಟ್ರಾಫಿಕ್ ಕೂಡ ಭಾಳ ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇವನಿಗೆ ಒಂದು ಬೈಕ್ ಕೊಡಿಸ್ಬಿಡೋಣ. ಕಾರ್ ಆದರೆ ಸುಮ್ಮನೆ ಹೋಗೋದು ತುಂಬ ಕಷ್ಟ ಆಗಿಬಿಡುತ್ತೆ ಆಟಾಡೋಕ್ಕೆ. ಸೊ ಅದಕ್ಕೆ ಅವನಿಗೆ ಬೈಕ್ ಕೊಡಿಸ್ತಾ ಇದ್ದೀನಿ. ಬೈಕ್ ಏನು ಕಡಿಮೆ ಇರಲಿಲ್ಲ, $1,000,000 ಇತ್ತು ಈ ಬೈಕ್ಗೆ. ಸೊ ಈ ಬೈಕ್ ಕೊಡಿಸ್ತಾ ಇದ್ದೀನಿ. ಆಮೇಲೆ ಆವಾಗಲೇ ಇನ್ನೂ ಎಲ್ಲ ಇನ್ನೂ ಡಾಕ್ಯುಮೆಂಟ್ಸ್ ಏನೂ ಸಿಗ್ನೇಚರ್ ಮಾಡಿಲ್ಲ, ಮೊದಲು ಅವ್ನಿಗೆ ತೋರಿಸ್ಬಿಡ್ತೀನಿ. ಅವ್ನ ಡಾಕ್ಯುಮೆಂಟ್ಸ್ ಇನ್ನೂ ಬಂದಿಲ್ಲ ಅನಿಸುತ್ತೆ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ಅವನಿಗೆ ಫೋನ್ ಮಾಡಿ ಹೇಳ್ತೀನಿ, ಓಕೆನಾ? ಫಸ್ಟ್ ಇವನಿಗೆ ಇಷ್ಟ ಆಗಿದೆಯಲ್ಲ, ನೋಡೋಣ. ಓಕೆ ಗೈಸ್, ಫ್ರ್ಯಾಂಕ್ಲಿನಿಗೆ ಬಂದುಬಿಟ್ಟು ಈ ಕಾರ್ ತುಂಬ ಇಷ್ಟ, ಬೈಕ್ ತುಂಬ ಇಷ್ಟ ಆಗಿದೆ. ಸೊ ನಾನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಿಗ್ನೇಚರ್ ಮಾಡಿದೆ. ಸಿಗ್ನೇಚರ್ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು, ಅವ್ನು ಬರೋದು ಬೇಗ ಲೇಟ್ ಆಯಿತು, ಓಕೆನಾ? ಅವ್ನು ಯಾರು ಮ್ಯಾನೇಜರು. ಸೊ ಇವಾಗ ಅವನಿಗೆ ಡೈರೆಕ್ಟಾಗಿ ನನ್ನ ಮನೆ ಹತ್ರ ಬಾ ಅಂತ ಹೇಳಿದ್ದೀನಿ. ಸೊ ಮನೆ ಹತ್ರ ಬರ್ತಾನೆ ಅವನು, ಮನೆ ಗೊತ್ತಿದೆ ಅನ್ಕೊತೀನಿ ಅವನಿಗೆ, ನೆನಪಿರುತ್ತೆ. ಅವ್ನು ಯಾರು ಹೇಳಿ ಫ್ರ್ಯಾಂಕ್ಲಿನ್, ಅವ್ನಿಗೆ ಯಾವಾಗಲೂ ಎಲ್ಲ ನೆನಪಿರುತ್ತೆ, ಓಕೆನಾ? ಅವ್ನು ಫುಲ್ ಜಾಣ ಅವನೇ. ಸೊ ಗಾಡಿ ಗ್ಯಾರೇಜಲ್ಲಿ ಹಾಕ್ಬಿಡೋಣ, ಅವ್ನ ಗಾಡಿನೂ ಗ್ಯಾರೇಜಲ್ಲಿ ಹಾಕ್ಕೊಂಡು ಇವಾಗ ನಾನು ಏನು ಮಾಡಬೇಕಾಗಿದ್ದೀನಿ, ಲಾಸ್ಟ್ ಎಪಿಸೋಡಲ್ಲಿ ಅವ್ನು ಬಿಸ್ನೆಸ್ ಮ್ಯಾನಿನ ಮಗನ ಕಿಡ್ನಾಪ್ ಮಾಡಬೇಕು ಅಂದಿದ್ದೆ. ಸೊ ಬಿಸ್ನೆಸ್ ಮ್ಯಾನಿನ ಮಗನ್ನ ಕಿಡ್ನಾಪ್ ಮಾಡಲೇಬೇಕು, ಓಕೆನಾ? ಸೊ ಮೈಕಲ್ ಬಂದ, ಸಾರಿ ಫ್ರ್ಯಾಂಕ್ಲಿನ್ ಬಂದ. ಫ್ರ್ಯಾಂಕ್ಲಿನ್ ಬಂದುಬಿಟ್ಟು ಇವಾಗ ಗಾಡಿ ಒಳಗೆ ನಿಲ್ಲಿಸ್ಬೇಕು. ಸೊ ಗ್ಯಾರೇಜಲ್ಲಿ ನಿಲ್ಲಿಸಿದ ಕಾರನ್ನ ಗಾಡಿನ. ಸೊ ಇವಾಗ ಒಳಗೆ ಬಂದು ಅವನಿಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಸೊ ಮನೇಲೆಲ್ಲ ಇಲ್ಲಿದ್ದಾರೆ, ಸೊ ಇಲ್ಲೆಲ್ಲ ಹೇಳೋದು ಬೇಡ. ಸೊ ನಾನು ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಹೋಗೋಣ, ಓಕೆನಾ? ಟೆನಿಸ್ ಕೋರ್ಟಲ್ಲಿ ಹೇಳೋಣ ಅಂತಿದ್ದೆ. ಟೆನಿಸ್ ಕೋರ್ಟಲ್ಲೆಲ್ಲ ಬೇಡ, ಸುಮ್ಮನೆ ಯಾಕೆ ದೂರ ಆಗುತ್ತೆ. ಸೊ ಇಲ್ಲೇ ಹೇಳೋಣ ಅಂತೇಳಿ ಇಲ್ಲೇ ಹೇಳೋಣ. ಸೊ ಆಮೇಲೆ ನಾವು ಇವಾಗ ಕಿಡ್ನಾಪ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಲೈಕ್ ನಾವು ಹುಷಾರಾಗಿ ಕಿಡ್ನಾಪ್ ಮಾಡಬೇಕು, ಅವನ್ನೆಲ್ಲರೂ ಬೇರೆ ಜಾಗದಲ್ಲಿ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಇವ್ನು ಪೊಲೀಸ್ ಎಷ್ಟು ಜನ ಪರಿಚಯ ಇದ್ದಾರೆ ಅಂತ ನನಗೆ ಗೊತ್ತಿತ್ತಲ್ಲ. ಸೊ ಇರಿ, ಅವನಿಗೆ ಸ್ಟೋರಿ ಹೇಳ್ಬೇಡೋಣ ಏನಂತೇಳಿ. ಮೊನ್ನೆ ಬಿಸ್ನೆಸ್ ಮ್ಯಾನ್ ಮನೆಗೆ ಹೋಗಿದ್ದೆ ಫ್ರ್ಯಾಂಕ್ಲಿನ್. ಸೊ ಏನಾಯಿತು ಅಂದರೆ, ಅಲ್ಲಿ ನಾನು ಅವನು ನನಗೆ ದುಡ್ಡು ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಇರೋ ಬರೋ ಸೆಕ್ಯೂರಿಟಿ ಗಾರ್ಡ್ಸಿಗೆಲ್ಲ ಹೊಡೆದು ಕಾರ್ ಎತ್ಕೊಂಡು ಏನು ಮಾಡೋಣ ಅಂತಿದ್ದೆ, ಹೋಗೋಣ ಅಂತಿದ್ದೆ. ಅದೇ ಟೈಮಿಗೆ ಅವನೆಲ್ಲ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿ ಆಗಲೇ ಎಲ್ಲ ಪೊಲೀಸಿನ ಕರೆಸ್ಬಿಟ್ಟಿದ್ದ. ಸೊ ಅದೇ ಟೈಮಿಗೆ ಗಾಡಿ ಎತ್ಕೊಂಡು ನಾನು ಈ ಕಡೆಯಿಂದ ಬರೋಣ ಅಂತಿದ್ದೆ, ಅದೇ ಟೈಮಿಗೆ ಇಲ್ಲಿ ನನ್ನ ಗಾಡಿ ಪಲ್ಟಿ ಹೊಡೆದ್ಬಿಡ್ತು. ಸೊ ನಾನು ಗಾಡಿನ ಅದನ್ನು ಅಲ್ಲೇ ಬಿಟ್ಬಿಟ್ಟೆ, ಓಕೆನಾ? ಸೊ ಗಾಡಿನ ಬಿಟ್ಟು ನಾನು ತಪ್ಪಿಸ್ಕೊಂಡು ಹೆಂಗೋ ಬಂದುಬಿಟ್ಟೆ, ಇಲ್ಲಾಂದ್ರೆ ನಾನು ನಿಮ್ಮ ಜೊತೆ ಜೈಲಿಗೆ ಬಂದುಬಿಡ್ತಿದ್ದೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ನನಗೆ ಏನೆಲ್ಲ ಗೊತ್ತಿಲ್ಲ. ನೀನು ಹೆಂಗಾರ ಮಾಡಿ ಕಿಡ್ನಾಪ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಬೇಕು, ಓಕೆನಾ? ಬಿಸ್ನೆಸ್ ಮ್ಯಾನ್ ಮಗನ. ಸೊ ಅವನೇನು ಬಿಸ್ನೆಸ್ ಮ್ಯಾನ್ ಮಗ, ಫುಲ್ ಅವನು ಇವಾಗ ಎಲ್ಲಿರ್ತಾನೆ ಅಂತ ನನಗೆ ಗೊತ್ತಾಗಿದೆ. ಅಂದರೆ ನಾನು ಒಬ್ಬನ ಸೀಕ್ರೆಟ್ ಒಬ್ಬನ ಮಾಫಿಯಾದನ್ನು ಇಟ್ಟಿದ್ದೀನಿ.
ಬೇಗ ಬೇಗ ಗೋಲ್ಫ್ ಕೋರ್ಟ್ ಹತ್ರ ನಾವು ಹೋಗೋಣ ಓಕೆನಾ. ಸೊ ಗೋಲ್ಫ್ ಕೋರ್ಟ್ ಕೂಡ ಅವಂದೇ ಇರುತ್ತೆ. ಸೊ ಐ ಥಿಂಕ್ ಅವ್ನಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರ ಅಂತ ಡೌಟು. ಐ ಥಿಂಕ್ ಸೊ ಇರಲ್ಲ, ಇದ್ರೆ ಸ್ನೈಪರ್ ಇದೆ, ದೂರ ನಿಲ್ಲಿಸಿ ಹೊಡೆದ್ಬಿಡೋಣ. ಸೊ ಪೊಲೀಸಿಗೆ ಗೊತ್ತಾಗಲ್ಲ ಎಲ್ಲಿಂದ ಹೊಡೆದ ಅಂತೇಳಿ. ಸೊ ಬೇಗ ಬೇಗ ಹೋಗಬೇಕು. ಆಮೇಲೆ ಗೈಸ್ ಅವನಿಗೆ ಮನೆ ಹತ್ರ ಕರ್ಕೊಂಬರೋದು ಬೇಡ, ಎಲ್ಲರೂ ಗುಡ್ಡದ ಮೇಲೆ ಕರ್ಕೊಂಡು ಹೋಗೋಣ ಓಕೆನಾ. ಯಾಕಂದರೆ ಅವ್ನು ಎಂಥ ಬಿಸ್ನೆಸ್ ಮ್ಯಾನ್ ಅಂತ ನನಗೆ ಗೊತ್ತಿದೆ. ಅವ್ನು ಪೊಲೀಸ್ನ ಕರೆಸಿ ಇನ್ನಿಬ್ಬರನ್ನು ನಾವು ಸಾಯಿಸಿದ್ರು ಸಾಯಿಸೇ ಬಿಟ್ಟ. ಸೊ ಅದಕ್ಕೆ ಇವಾಗ ನಾವು ಭಾಳ ಸೀಕ್ರೆಟಾಗಿ ವರ್ಕ್ ಮಾಡಬೇಕಾಗುತ್ತೆ, ಯಾರಿಗೂ ಗೊತ್ತಾಗಬಾರ್ದು. ಸೊ ಮೂರು ಜನಕ್ಕೆ ಗೊತ್ತಿದೆ, ಒಬ್ಬನ ಮಾಫಿಯಾಗಿ ಗೊತ್ತಿದೆ, ಅವ್ನಿಗೇನು ಗೊತ್ತಿದೆ ಅಂದರೆ ಕಿಡ್ನಾಪ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಸೊ ಅವ್ನ ಮಗ ಇಲ್ಲಿದ್ದಾನೆ ಅಂತ ಸುಮ್ಮನೆ ಕೇಳಿದ್ದೀನಿ ಓಕೆನಾ. ಸೊ ಅವ್ನು ಹೇಳಿದ್ದಾನೆ. ಸೊ ಗೋಲ್ಫ್ ಕೋರ್ಟ್ ಇಲ್ಲೇ ಹತ್ರ ಇದೆ, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಅನ್ಕೊತೀನಿ, ನನಗೆ ಗೊತ್ತಿದೆ. ಯಾಕಂದರೆ ಅವ್ರ ಮಗನ್ನು ಸೆಕ್ಯೂರಿಟಿ ಗಾರ್ಡ್ಸ್ ಇಟ್ಟಿರ್ತಾನೆ, ಅವ್ನು ಪೊಲೀಸ್ ಅಷ್ಟು ಜನ ಪೊಲೀಸ್ ಕಾಂಟ್ಯಾಕ್ಟ್ ಇಟ್ಟಿದ್ದಾನೆ ಅಂದರೆ ಅವ್ನು ಸೆಕ್ಯೂರಿಟಿ ಗಾರ್ಡ್ಸ್ ಇಟ್ಟಿರಲ್ವ, ಇಟ್ಟೇ ಇಟ್ಟಿರ್ತಾನೆ. ಸೊ ನಾನು ಏನು ಮಾಡಬೇಕು ಅಂದರೆ ಅವರಿಬ್ಬರೂ ಹೊಡೆದು ಯಾರನ್ನ, ಲೈಕ್ ನಾನು ಇವಾಗ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ ಅಷ್ಟು ಜನನ, ಅಷ್ಟು ಜನನ ಹೊಡೆದು ಆ ಮಾಫಿಯಾ ಅವನಿಗೆ ಕೇಳಿದ್ದೆ ನೋಡಿ ನಾನು ಅವ್ನು ಎಲ್ಲಿದ್ದಾನೆ ಅಂತ, ಅವನಿಗೂ ಕೊಲೆ ಮಾಡ್ಬಿಡ್ಬೇಕು. ಇಲ್ಲಾಂದರೆ ಮತ್ತೆ ಅವನು ಅವನಿಗೆ ಬಿಸ್ನೆಸ್ ಮ್ಯಾನಿಗೆ ಹೇಳ್ಬಿಟ್ರೆ ನನಗೆ ಕಷ್ಟ ಆಗಿಬಿಡುತ್ತೆ. ಸೊ ಅವನು ಇವಾಗ ಅವ್ನು ಫಿನಿಶ್ ಮಾಡೋಣ. ಅದಕ್ಕಿಂತ ಮುಂಚೆ ಮೊದಲು ಗಾಡಿ ಎಲ್ಲ ಎಲ್ಲ ಗನ್ ಲೋಡ್ ಮಾಡ್ಕೊಂಬಂದಿದ್ದೆ ಓಕೆನಾ, ಸ್ನೈಪರ್ ಹಿಡ್ಕೊಂಡೇ ಬಂದಿದ್ದೀನಿ. ಸೊ ಇವಾಗ ಇಲ್ಲೆಲ್ಲ ಗನ್ ತೆಗೆದು ಬೇಡ. ಸೊ ನಾನು ಮೊದಲು ನಾನು ಫ್ರ್ಯಾಂಕ್ಲಿನಿಗೆ ಹೇಳ್ತೀನಿ ಓಕೆನಾ, ಫ್ರ್ಯಾಂಕ್ಲಿನಿಗೆ ಇಲ್ಲೇ ಗೋಲ್ಡ್ ಫೋಟೋಲಿ ಇದ್ದಾನೆ ಅಂತ ಕಾರಲ್ಲಿ ಬರಬೇಕಾದ್ರೆ ಹೇಳಿದ್ದೆ. ಸೊ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಸೊ ಓಕೆ, ಫ್ರ್ಯಾಂಕ್ಲಿನಿಗೆ ಇವಾಗ ನಾನು ಹೇಳಿದ್ದೀನಿ ಎಲ್ಲಿದ್ದಾನೆ ಅಂತೇಳಿ. ಸೊ ಇವಾಗ ನಾನು ಅವನ್ನ ಹುಡ್ಕೋಕೆ ಹೋಗಬೇಕು. ಗೋಲ್ಡ್ ಫೋಟೋಲಿ ಇದ್ದಾನೆ ಅಂತ ಗೊತ್ತು, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅವನ್ನ ಹುಡುಕಬೇಕು. ಇವನು ಯಾಕೋ ಫ್ರ್ಯಾಂಕ್ಲಿನು ಯಾಕೋ ಮೆಲ್ಲಕ್ಕೆ ಬರ್ತಿದ್ದಾನೆ, ಅವ್ನಿಗೆ ಯಾಕೋ ಬರೋಕ್ಕೆ ಇಷ್ಟ ಆಯ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಇದನ್ನ ನೋಡೋಣ ಬರ್ತಿದ್ದಾನೋ ಇಲ್ಲ ಅಂತ ನೋಡೋಣ. ಏನೆಷ್ಟು ಆರಾಮಾಗಿ ಬರ್ತಾನೆ ಇಲ್ಲಿ ನೋಡಿದ್ರೆ ನನಗೆಲ್ಲ ಎದೆ ಡವ ಡವ ಅಂತೈತೆ, ಹೆಂಗೆ ಕಿಡ್ನಾಪ್ ಮಾಡೋದು ಅವನಿಗೆ ಅಂತೇಳಿ ನನಗೆ ಹೆದರಿಕೆ ಆಗ್ತಿದ್ದೆ. ಇವನಿಗೇನು ಇಲ್ಲ, ಯಾಕಂದರೆ ಇವನು ಬೇಜಾನ್ ಕೆಲಸ ಮಾಡಿದ್ದಾನೆ ಇಂಥದ್ದು ಇಂಥದ್ದು. ಸೊ ಇವನು ಇಡೀ ಗೋಲ್ಫ್ ಕೋರ್ಟಲ್ಲಿ ಹುಡುಕ್ಬೇಕು. ಓಕೆ, ಗೋಲ್ಫ್ ಫೋಟೋ ಏನು ಒಂದು ರೇಂಜಿಗೆ ಫುಲ್ ದೊಡ್ಡದೇನಿಲ್ಲ, ಒಂದು ರೇಂಜಿಗಿದೆ. ಇಂಥ ಗೋಲ್ಫ್ ಫೋಟೋ ನಾವು ಮುಂದೆ ಒಂದಿನ ತೊಗೊಳ್ಳೋಣ ಓಕೆ, ನಾ ಪರ್ಸ್ನಲ್ ಗೋಲ್ಫ್ ಫೋಟೋ ತೊಗೊಂಬಿಡೋಣ. ಸೊ ಇಲ್ಲೆಲ್ಲರೂ ಇದ್ದಾನೆ ಅಂತ ನೋಡ್ತಾ ಇದ್ದೀನಿ. ಸೊ ಅವನ್ನ ನಾನು ನೋಡಿದ್ದೀನಿ ಒಂದು ಸತಿ ಓಕೆನಾ, ಸ್ವಲ್ಪ ಫ್ಯಾಟ್ ಇದ್ದಾನೆ, ಅದರ ಫಿಟ್ ಇದ್ದಾನೆ, ಮಸ್ತ್ ಇದ್ದಾನೆ ಓಕೆನಾ. ಸೊ ಅಷ್ಟೇ ಅಲ್ಲದೆ ಅವನಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಇರೋದಂತೂ ಫಿಕ್ಸ್ ಇದೆ. ಸೊ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ಇರಿ, ಇಲ್ಲೇ ಎಲ್ಲೋ ಗೋಲ್ಫ್ ಕೋರ್ಟಲ್ಲಿ ಇದ್ದಾನೆ ಅಂತ ಹೇಳಿದಾನೆ. ಸೊ ಗೋಲ್ಫ್ ಕೋರ್ಟಲ್ಲಿ ಇರ್ಬೋದು ಅವನು, ಇದು ಯಾವುದು ಕಾರ್ ತೊಗೊಂಬಂದೆ, ನನ್ನ ಕಾರೇ ತೊಗೊಂಬರ್ಬೇಕಿತ್ತು. ಮತ್ತು ಅವ್ರು ಗೋಲ್ಫ್ ಓನರ್ ಯಾರು ಬೈತಾರೆ ಅಂತೇಳಿ, ಸೊ ಅವ್ರಿಗೆ ಡೌಟ್ ಬರಬಾರ್ದಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಬಂದಿದ್ದೀನಿ. ಯಾರೋ ಬಂದವ್ರೆ ಅಂದರೆ ಸುಮ್ಮನೆ ಆಗ್ತಾರೆ, ಕಾರ್ ತೊಗೊಂಬಂದ್ರೆ ಇವನಾರಪ್ಪ ಕಾರು ಅಂತೇಳಿ ನೀಟಾಗಿ ನೋಡ್ತಾರೆ. ಓಕೆ ಓಕೆ ಓಕೆ, ಇಲ್ಲೇ ಇದ್ದಾನೆ. ಓಕೆ, ಇವ್ರಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಅವಾಗಲೇ ಹೇಳ್ದಂಗೆ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ. ಸೊ ಸ್ನೈಪರ್ ತೊಗೊಳ್ಳೋಣ. ಸೊ ಇವಾಗ ಹೊಡೆಯೋಣ ಅವನಿಗೆ ಪಟ್ಟ ಸೈಡ್ ಶಾಟ್ ಅಂತೇಳಿ. ಓಕೆ, ಇಲ್ಲಿಂದ ಹೊಡೆಯೋಕೆ ಆಗ್ತಿಲ್ಲ, ಈ ಕಡೆಯಿಂದ ಹೊಡೆಯೋಣ. ಇವ್ನು ಯಾರು ಮೈಕಲ್ ಸೈಡಿಗೆ ಬಾ, ಸಾರಿ ಫ್ರ್ಯಾಂಕ್ಲಿನ್ ಸೈಡಿಗೆ ಬಾರೋ. ಸೊ ಅವ್ನು ಫ್ರ್ಯಾಂಕ್ಲಿನ್ ಸೈಡ್ ಬರಲ್ಲ, ನಾನೇ ಸೈಡಿಗೆ ಬರ್ತೀನಿ. ಇದಕ್ಕೆ ಒಂದು ಶಾಟು, ಇಬ್ಬರಿಗೂ ಪಟ್ಟ ಸೈಡ್ ಶಾಟ್ ಅಂತ ಹೊಡೆದಿದ್ದೀನಿ. ಸೊ ಅವನಲ್ಲಿ ಮೆಡಿಟೇಷನ್ ಮಾಡ್ತವನೇ, ಅವನಿಗೆ ಏನು ಗೊತ್ತೇ ಆಗಿಲ್ಲ ಅನ್ಕೊಂಬಿಡಿ. ಇರಿ, ನೋಡೋಣ, ಇರಿ, ಹತ್ತು ಫ್ರ್ಯಾಂಕ್ಲಿನ್ ಬೇಗ ಹತ್ತು, ನೋಡೋಣ. ಇರಿ, ಅದು ಸಪ್ರೈಸ್ ಹೊಡೆದಿದ್ರಲ್ಲ ಪಾಪ, ಅವ್ನಿಗೆ ಗೊತ್ತಾಗಿಲ್ಲ ಯಾರೋ ಬಂದವ್ರೆ ಯಾರಿಗೋ ಹೊಡೆದವ್ರು ಅಂತ. ಸುಮ್ಮನೆ ಏನೋ ಪಕ್ಷಿ ಸೌಂಡ್ ಏನೋ ಆಗೈತೆ ಅಂದರೆ ಸುಮ್ಮನೆ ಇದ್ದಾನೆ. ನೋಡಿ, ಅಲ್ಲಿಬ್ಬರು ಆ ಕಡೆ ಈ ಕಡೆ ಡೆಡ್ ಬಾಡಿ ಬಿದ್ದೈತೆ, ಇವ್ನು ಇನ್ನೂ ಬಾಡಿ ಶಾಟ್ ಮಾಡ್ತವನೆ. ತಲೆ ಹೊಡೆದು ಮುಗಿಸ್ಬಿಡಲ ಇವನಿಗೆ ನಾನು, ಬೇಡ ಬಿಡಿ, ಯಾಕೆ ಸುಮ್ಮನೆ ಮತ್ತೆ ನಾನು ದುಡ್ಡು ಬೇರೆ ಇಸ್ಕೋಬೇಕಲ್ಲ ಅವನ ಹತ್ರ. ಸೊ ಬೇಡ ಅವ್ನಿಗೆ ಹೊಡೆದು, ಅವ್ನು ಹಂಗೆ ಬದುಕಿರಲಿ, ಅವ್ನು ಬದುಕಿರಲಿ. ಆಮೇಲೆ ನೋಡೋಣ, ಅವನೇನಾದರೂ ಪೊಲೀಸ್ರಿಗೆ ಕರ್ಕೊಂಬಂದ ಬಿಸ್ನೆಸ್ ಮ್ಯಾನು, ಇವನು ಇಲ್ಲೇ ಫಿನಿಶ್ ಮಾಡಿ ಎತ್ಕೊಂಡು ಹೋಗ್ಬಿಡೋಣ. ಸೊ ನಾನು ಫ್ರ್ಯಾಂಕ್ಲಿನಿಗೆ ಹೇಳಿದ್ದೀನಿ, ಅವನೇನು ಮೆಡಿಟೇಷನಿಂದ ಎದ್ದಂಗಿಲ್ಲ, ಎದ್ದಡಂಗಿಲ್ಲ, ಪೂರ ನಿದ್ದೆ ಮಾಡ್ತವನೆ. ನಾನು ಗಾಡಿ ಎತ್ಕೊಂಬರ್ತೀನಿ, ನಮ್ಮ ಕಾರ್ ಫೋರ್ ವೀಲರ್ ತೊಗೊಂಬಂದಿದ್ನಲ್ಲ ಅದನ್ನು ಅಂತ ಹೇಳಿದೆ ಓಕೆನಾ. ಸೊ ಆಯಿತು, ಅವನು ಗನ್ ಪಾಯಿಂಟ್ ಮಾಡಿರೋ ಅಂದೆ, ಅವ್ನು ಗನ್ ಪಾಯಿಂಟ್ ಮಾಡಿದ್ದಾನೆ. ಸೊ ಗಾಡಿ ಎತ್ಕೊಂಬರೋಕ್ಕೆ ನಾನು ಬರ್ತಾ ಇದ್ದೀನಿ ಓಕೆನಾ, ಗಾಡಿ ಎತ್ಕೊಂಡು ಹೋಗೋಣ ಅಂತ. ಅಯ್ಯೋ, ನಮ್ಮ ಕಾರ್ ಹೇಳಿ, ಕಳ್ಳತನ ಮಾಡ್ಕೊಂಡಿದ್ರ ಅಲ್ಲ, ನನ್ನ ಕಾರೇ ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ಇವರು, ಅವಂದೇ ಇದೆ ತಡೀರಿ, ಇವಂದೇ ಕಾರೇ ತೊಗೊಂಡೋಗಿ ಅವನ್ನೇ ಕಳ್ಳತನ ಮಾಡಿಬಿಡೋಣ. ನನ್ನ ಕಾರ್ ಯಾರು ಕತ್ಕೊಂಡೋದ್ರು ಸಿಗಲಿ ಇರೋ ಅವರಿಗೆ. ಸೊ ಗಾಡಿ ಎತ್ಕೊಂಡು ಡೈರೆಕ್ಟಾಗಿ ನಾನು ಇಲ್ಲೇ ಬಂದೆ ಓಕೆನಾ. ಸೊ ಅವ್ರಿಗೆಲ್ಲ ಹಚ್ಚಿದೆ, ಅವನಿಗೆ ಹೇಳಿ ಹಚ್ಚಿದ್ದೀನಿ ನೋಡಿ. ಲೈಕ್ ಯಾರನ್ನ ಹೇಳಿ, ಫ್ರ್ಯಾಂಕ್ಲಿನ ಮತ್ತು ಅವ್ನ ಮಗನ, ಅವ್ನ ಮಗ ಸುಮ್ಮನೆ ಒಪ್ಕೊಂಡ, ನಾನೇನು ಮಾತಾಡಲ್ಲ ಸುಮ್ಮನೆ ಬರ್ತೀನಿ, ನನಗೇನು ಮಾಡಿಬಿಡ್ರಿ ಅಂತ. ಪಾಪ ಅವ್ನಿಗೆ ಜೀವದ ಮೇಲೆ ಅವ್ನ ಭಯ ತುಂಬ ಇದೆ. ಸೊ ಇವಾಗ ಗಾಡಿ ಎತ್ಕೊಂಡು ಎಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಿದ್ದೆ ಓಕೆನಾ. ಸೊ ಗುಡ್ಡದ ಮೇಲೆ ಹೋಗೋದು ಅಂತ ಫಿಕ್ಸ್ ಇದೆ. ಸೊ ಗುಡ್ಡದ ಮೇಲೆ ಎಲ್ಲಿ ಹೋಗೋದು, ಯಾವ ಗುಡ್ಡದ ಮೇಲೆ ಹೋಗೋದು? ಸೊ ಕಾರ್ ತೊಗೊಂಬರಕ್ಕೆ ಅವ್ನಿಗೆ ಈಸಿ ಆಗಬಾರ್ದು, ಲೈಕ್ ಅವ್ನು ಒಬ್ಬನೇ ಬರಬೇಕು, ಯಾರು ಪೊಲೀಸರು ಬಂದರೂ ನಮಗೆ ಗೊತ್ತಾಗಬೇಕು. ಸೊ ಎಲ್ಲಿಗೆ ಹೋಗೋಣ ಅಂತೇಳಿ ನಾನು ಮೈಕಲ್ಗೆ ಕೇಳ್ತಾ ಇದ್ದೆ, ಸಾರಿ ಫ್ರ್ಯಾಂಕ್ಲಿನಿಗೆ ಕೇಳ್ತಾ ಇದ್ದೆ ಎಲ್ಲಿ ಹೋಗೋಣ ಅಂತೇಳಿ ಓಕೆನಾ. ಸೊ ಫ್ರ್ಯಾಂಕ್ಲಿನ್ ಏನಂದ, ನನಗೊಂದು ಸ್ಪಾಟ್ ಗೊತ್ತಿದೆ, ಅಲ್ಲಿ ಬರೋಕ್ಕೆ ಅವ್ನು ಬರಬೇಕಂದ್ರೆ ಬರೀ ಏನಂತಾನೆ, ಅದೆಂಥದ್ದು ಒಂದು ಟವರ್ ಥರ ಇರುತ್ತೆ, ಆ ಟವರಿಂದ ಅಷ್ಟೇ ಬರೋಕ್ಕೆ ಸಾಧ್ಯ. ಸೊ ಅಲ್ಲಿ ಕರ್ಕೊಂಡೋದ್ರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ದೆ ಓಕೆನಾ. ಸೊ ನಾನಿಂದ ಎಲ್ಲಿದೆ ಅಂತ ಕೇಳಿದೆ ಓಕೆನಾ. ಅವನು ನನಗೆ, ನನಗೆ ಗೊತ್ತಿದೆ ನಡಿ, ನನಗೆ ಗೊತ್ತಿದೆ ನಡಿ ಅಂತ ಎಲ್ಲಿ ಅಂತ ಹೇಳ್ಬೇಕು ತಾನೆ ಮ್ಯಾಪಲ್ಲಿ. ಅವ್ನು ಹೇಳೋಕ್ಕೆ ರೆಡಿ ಇಲ್ಲ ಅಂದ್ಕೊಂಬಿಡಿ ಫ್ರ್ಯಾಂಕ್ಲಿನು. ಸೊ ಅದಕ್ಕೆ ಗಾಡಿ ನಿಲ್ಲಿಸಿದ್ದೆ, ಹೇಳ್ತೀಯೋ ಹೇಳಲ್ಲ ಅಂತೇಳಿ. ಸೊ ಆಮೇಲೆ ಅವ್ನು ಹೇಳ್ದ, ಮ್ಯಾಪ್ ಮೇಲ್ ನೋಡು, ಮ್ಯಾಪ್ ಇದೆಯಲ್ಲ ನಿನ್ನ ಹತ್ರ, ಆ ಮ್ಯಾಪಲ್ಲಿ ಮೇಲ್ ನೋಡು,
ಅಲ್ಲಿ ಮೇಲೆ ಕಾಡಿಸ್ತು ಓಕೆನಾ. ಸೊ ನೋಡಿದೆ ಓಕೆ ಇದ ಅಂತ ಕೇಳಿದೆ ಅವನಿಗೆ ಫ್ರ್ಯಾಂಕ್ಲಿನ್ಗೆ, ಹಾಂ ಇದೆ ಅಂತ ಹೇಳಿದೆ ಓಕೆನಾ. ಸೊ ಅದೆಂಥದ್ದೋ ಕಾರ್ ಅಂತ ಇತ್ತು, ಸೊ ಅಲ್ಲಿ ಅಂತಲೇ ಹೇಳಿದೆ. ಸೊ ನಾನು ಹೇಳಿದೆ ಡೈರೆಕ್ಟಾಗಿ ಅವನ್ನ ಕರ್ಕೊಂಬಂದೆ ಇಲ್ಲಿಂದ ಚೇರಿಂದ. ಸೊ ಅವ್ನಿಗೆ ಬರಬೇಕು ಅಂದರೆ ಏನು ಹೇಳಿ, ಬಿಸ್ನೆಸ್ ಮ್ಯಾನ್ ಬರಬೇಕು ಅಂದರೆ ಬರೋಕ್ಕೆ ಇಲ್ಲಿಂದ ಅಷ್ಟೇ ಏನಂತಾರೆ ಚಾನ್ಸ್ ಇರೋದು. ಸೊ ಇವನು ಫ್ರ್ಯಾಂಕ್ಲಿನ್ ಇದ್ದರೆ ನನಗೆ ಇದೆಲ್ಲ ಲಾಭನೇ. ಸೊ ಅವನಿಗೆ ಜಲ್ಲಿಂದ ಬಿಡಿಸ್ಕೊಂಬಂದಿದ್ದು ಕೂಡ ತುಂಬ ಹೆಲ್ಪ್ ಆಯಿತು. ಸೊ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂದರೆ ಈ ಚೇರ್ ಇದೆಯಲ್ಲ ವೀಲ್ ಚೇರು, ಲೈಕ್ ಈ ಟ್ರೈನ್ ಹೋಯ್ತಲ್ಲ ಆ ಟ್ರೈನಲ್ಲೇ ಅವ್ನು ಬರಬೇಕು ಬಿಸ್ನೆಸ್ ಮ್ಯಾನು, ಯಾವ ಪೊಲೀಸ್ರು ಕರ್ಕೊಂಬರೋಕ್ಕಾಗಲ್ಲ. ಸೊ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಸ್ನೆಸ್ ಮ್ಯಾನ್ ಕಡೆಯಿಂದ ದುಡ್ಡು ಇಸ್ಕೊಳ್ಳೋಣ, ಅವನೇನಾದ್ರು ನಮ್ಗೆ ಅಟ್ಯಾಕ್ ಮಾಡೋಕೆ ಬಂದರೆ ಅವ್ನು ಫಿನಿಶ್ ಮಾಡಿ ಇಲ್ಲಿಂದ ನಾವು ಹಾರ್ಕೊಂಡು ಹೋಗ್ಬಿಡೋಣ. ಪ್ಯಾರಾಶೂಟ್ ಇದೆ ನನ್ನ ಹತ್ರ ನೋಡಿ, ರೈಟ್ ಸೈಡಲ್ಲಿ ಪ್ಯಾರಾಶೂಟ್ ಕೂಡ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡು ವೇಟ್ ಮಾಡಿ ಕಾಯಿರಿ.